ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಮಧ್ಯರಾತ್ರಿಯಲ್ಲಿ ನಾವು ಆಸ್ಪತ್ರೆಗೆ ಹೋಗಿ ಬಂದ್ವಿ. ಯಾಕೆ ಅಂತಂದರೆ ಇದು ಚೇಳು ಮನೆಗೆ ಬಂದುಬಿಟ್ಟಿತ್ತು. ಇದು ಮಕ್ಕನ ಮನೆ. ಸೊ ಅವ್ರ ಮನೆಗೆ ಮಧ್ಯರಾತ್ರಿ 12 ಗಂಟೆಯಲ್ಲಿ ಚೇಳು ಹೆಂಗೆ ಬಂತಂತ ಗೊತ್ತಿಲ್ಲ, ಅದು ಅಕ್ಕಂಗೆ ಕಚ್ಚಿಬಿಟ್ಟಿತ್ತು ಚೇಳು. ಸೊ ನಾವು ಈಗ ರಾತ್ರಿ 12 ಗಂಟೆಯಲ್ಲಿ ನಾವು ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ವಿ. ಈ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದರೆ ಬೆಳಗ್ಗೆ ಯಾವುದು ರಾತ್ರಿ ಯಾವುದು ಒಂದು ಗೊತ್ತಾಗಲ್ಲ. ರಾತ್ರಿ 12 ಗಂಟೆ 12 ಹೋರಾದರೂ ಜನ ಎದ್ದಿರ್ತಾರೆ. ಕೆಲವೊಂದು ಸರಿ ಎಮರ್ಜೆನ್ಸಿ ಇರುತ್ತಲ್ಲ, ಸೊ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನೂ ಪ್ರಾಬ್ಲಮ್ ಇಲ್ಲ ಅಂದರು. ಈ ಬ್ಲಾಕ್ ಚೇಳೆಂದ್ರೆ ಕಚ್ಚಿದ್ರೆ ಸ್ವಲ್ಪ ಉರಿಯುತ್ತೆ ಅಂತ ಹೇಳಿದ್ರೆ ಅಷ್ಟೇ, ವಿಷಯ ಏನೂ ಇರೋದಿಲ್ಲ. ಸೊ 12 ಗಂಟೆ ರಾತ್ರಿ ಆಗಿದೆ. ಹೆಚ್ಚು ಕಮ್ಮಿ ನಾವು ಮನೆಗೆ ಬರುವಾಗ ಇದು 1:30 ನೈಟು. ಸೊ 1:30 ನೈಟಲ್ಲಿ ಮನೆಗೆ ಬರ್ತಾ ಇದ್ದೀವಿ. ನಾನು, ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಭಾವನ ಮಗ 3 ಜನ ಹೋಗಿದ್ವಿ ತೋರ್ಸೋಕ್ಕೆ ಅಂತ. ಯಾಕೆಂದರೆ ಗೊತ್ತಿಲ್ಲ, ನಮಗೆ ಫಸ್ಟ್ ಟೈಮು ಚೇಳು ಕಚ್ಚಿರೋದು. ಸೊ ಏನೂ ಪ್ರಾಬ್ಲಮ್ ಆಗಲಿಲ್ಲ. 3 ಏನೋ ಇಂಜೆಕ್ಷನ್ ಕೊಟ್ಟರು. ತಕ್ಷಣ ಇಂಜೆಕ್ಷನ್ ಹಾಕಿದ್ಮೇಲೆ ಮತ್ತು ECG ಕೂಡ ಮಾಡಿದರು. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಹೋಗಿ ಅಂತ ಅಂದರು. ಹಾಗೆ ನಾವು ಸ್ವಿಮ್ಮಿಂಗ್ ಹಾಕಿದ್ದೀವಲ್ಲ ಮಕ್ಕಳನ್ನ, ಸೊ ಮಕ್ಕಳು ಎಲ್ಲಿವರೆಗೂ ಈಗ ಸ್ವಿಮ್ಮಿಂಗ್ ಕಲ್ತಿದ್ದಾರೆ ಅಂತ ನಾನು ಒಂದು ರಿವ್ಯೂ ತೋರಿಸ್ತಿದ್ದೀನಿ ಅಷ್ಟೇ. ಸೊ ನೋಡಿ ಮಕ್ಕಳು ಯಾವ ರೀತಿ ಇವಾಗ ಹೊಡಿತಾ ಇದ್ದಾರೆ ಅಂತ ಸ್ವಿಮ್ಮಿಂಗು. ಸೊ ನನ್ನ ಮಗಳು ಪರವಾಗಿಲ್ಲ, ಸ್ವಲ್ಪ ಕಲ್ತಿದ್ದಾಳೆ ಎಲ್ಲನು ಹೊಡಿಯೋದನ್ನು. ಸೊ ಅದೊಂದು ಲೈಫ್ ಜಾಕೆಟ್ ಒಂದು ತೆಗ್ಸಿ ಹೊಡಿಯೋದನ್ನ, ಈಜು ಹೊಡಿಯೋದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ಅವಳಿಗೆ. ಸೊ ಎಲ್ಲ ಮಕ್ಕಳು ಆಲ್ರೆಡಿ ಕಲ್ತಿದ್ದಾರೆ, ಇವಳು ನನ್ನ ಮಗಳು. ಏನೋ ಒಂಥರ ಕಲಿಯೋದಿರೋದಿಲ್ಲ, ಒಂಥರ ಮಜಾ ನೋಡಿ ಅಲ್ಲಿ ಹೊಡಿತಾ ಇದ್ದಾಳೆ. ಸೊ ಈ ರೀತಿ ಅವಳು ಕಲ್ತಿದ್ದಾಳೆ, ಪರವಾಗಿಲ್ಲ, ಒಂದು ರೇಂಜಿಗೆ ಬರುತ್ತೆ. ಸೊ ನಾವು ಈ ರೀತಿ ಕಲಿಸಿದ ತಕ್ಷಣ ಬಿಡೋಂಗಿಲ್ಲ, ಮತ್ತೆ ಪ್ರಾಕ್ಟೀಸ್ ಮಾಡಿಸ್ತಾನೆ ಇರಬೇಕು. ಇದು ಸ್ಟಾರ್ಟಿಂಗ್ ಪ್ರೊಸೀಜರು, ಅವರು ಈ ರೀತಿ ಹೇಳ್ಕೊಟ್ಟಿರ್ತಾರೆ ಕಲಿಯೋಕ್ಕೆ. ಸೊ ಹಾಗೆಯೇ ಲಕ್ಷ್ಮೀ ನರಸಿಂಹಂದು ಜಯಂತಿ ಉತ್ಸವ ಇತ್ತು. ಸೊ ನಾನು ನಮ್ಮನೆ ಹತ್ರನೇ ಇರುವಂಥ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಆ ದೇವರು ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಹೋಮ ಇದು ಯಜ್ಞಕುಂಡ ಮಾಡಿದರು, ಹೋಮ ಎಲ್ಲ ನಡೆಸಿದರು. ಹಾಗೆ ಇದು ಲಕ್ಷ್ಮೀ ನರಸಿಂಹನ ಇದು ಮಾಡಿದರು, ಪೂಜೆ ಕೂಡ ಮಾಡಿದರು. ಹಾಗೆಯೇ ನೋಡಿ ಇದು ದೇವರು, ಇಲ್ಲಿ ಲಕ್ಷ್ಮೀ ನರಸಿಂಹ, ಅದು ಕಾಣಿಸೋದಿಲ್ಲ ಹೂವಲ್ಲಿ. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆ ಬೆಳ್ಳಿ ಕವಚ ಎಲ್ಲ ಹಾಕಿ ಫುಲ್ಲು ಹೂವಿನ ಅಲಂಕಾರ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವರು ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವರು ಅಂತ. ನಮ್ಮ ಮನೆ ದೇವರು ಕೂಡ ಲಕ್ಷ್ಮೀ ನರಸಿಂಹನೇ. ಸೊ ಹಂಗಂತ ಏನಿಲ್ಲ, ನನಗೆ ಹೋಗಲೇಬೇಕು ಅನ್ನೋದು ಒಂದು ಇತ್ತು, ಹೋಗಿದ್ದೆ. ಒಂದಿನಕ್ಕೂ ಫಸ್ಟ್ನೇ ದಿನ ಹೋಗಿರಲಿಲ್ಲ, 2ನೇ ದಿನ ಹೋಗಿದ್ದೆ. ನೋಡಿ ಇದು ಕೂಡ ಅಷ್ಟೇ, ಕಲ್ಯಾಣೋತ್ಸವ ಮಾಡಿದರು ಲಕ್ಷ್ಮೀ ನರಸಿಂಹಂಗೆ. ತುಂಬಾ ಚೆನ್ನಾಗಿತ್ತು, ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನೋಡಿ ಇದು ಕೂಡ ಅಷ್ಟೇ, ಫೋಟೋ ಇಟ್ಬಿಟ್ಟು ಲಕ್ಷ್ಮೀ ನರಸಿಂಹ ವಿಗ್ರಹ ಇಟ್ಟು ಪೂಜೆ ಮಾಡಿದರು. ಹಾಗೆ ಪ್ರಸಾದ ವಿನಿಯೋಗ ಕೂಡ ಇತ್ತು ಅಲ್ಲಿ, ಬಿಸಿಬೇಳೆಬಾತು, ಮೊಸರನ್ನ ಮತ್ತು ಒಂದು ಬಾದುಷಾ ಸ್ವೀಟ್ ಕೊಡ್ತಾಯಿದ್ರು. ನೋಡಿ ಇದೆಲ್ಲ ಚಪ್ರ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು ಅಲ್ಲಿ. ನಾನು ನನ್ನ ಮಗ ಇಬ್ಬರೇ ಹೋಗಿದ್ವಿ, ಯಾಕೆಂದರೆ ಗೊತ್ತಿರಲಿಲ್ಲ ಅಲ್ಲಿ ತುಂಬ ರಶ್ ಇರುತ್ತೆ, ಮತ್ತು ಎರಡೂ ಮಕ್ಕಳನ್ನ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಮಗಳನ್ನ ಕರ್ಕೊಂಡು ಹೋಗಿರಲಿಲ್ಲ. ಮಗ ನಾನು ಮತ್ತು ಇಬ್ಬರೇ ಹೋಗಿದ್ವಿ. ಸೊ ಆಮೇಲೆ ಪ್ರಸಾದನ ಇಸ್ಕೊಂಡ್ವಿ, ಇಲ್ಲಿ ಬಿಸಿಬೇಳೆಬಾತು, ಮೊಸರನ್ನ ಮತ್ತು ಒಂದು ಬಾದುಷಾ ಇತ್ತು. ಈ ರೀತಿ ಮಳೆ ಅಂತೂ ನಾನು ನೋಡೇ ಇರಲಿಲ್ಲ ಫ್ರೆಂಡ್ಸ್, ಇದುವರೆಗೂ ಹೊಡಿತು ಮಳೆ ಅಂದರೆ ಅಷ್ಟು ಜೋರಾಗಿ ಬಂತು ನೆನ್ನೆ. ನೋಡಿ ಈ ತೆಂಗಿನ ಮರಗಳಂತೂ ಬಿದ್ದೋಗೋ ರೇಂಜಿಗೆ ಬಂತು, ಗಾಳಿ ಅಂತೂ ಗಾಳಿ ಸಿಕ್ಕಾಪಟ್ಟೆ ಗಾಳಿ ಬಂದಿತ್ತು. ನೋಡಿ ಇದೆಲ್ಲನೂ ಬಗ್ಗೋಗ್ಬಿಟ್ಟಿದ್ವು ಗಿಡ ಮರಗಳು, ನೀವು ನೋಡೋಕಂಗೆ ಅನ್ನಿಸ್ತದೆ ನೋಡಿ ಇದೆಷ್ಟು ಗಾಳಿ ಬೀಸ್ತಾ ಇದೆ ಅಂತ. ಆ ಗಾಳಿ ರಭಸಕ್ಕೆ ಅಲ್ಲಿರೋ ತೆಂಗಿನ ಮರದ್ದು ಇದು ರೆಕ್ಕೆ ಎಲ್ಲ ನಮ್ಮನೆ ಬಂದು ಬಿದ್ದಿತ್ತು. ನೋಡಿ ಇಲ್ಲೆಲ್ಲ ನೀರು ಎಷ್ಟು ಜೋರಾಗಿ ಬರ್ತಿದೆ ಮಳೆ ಅಂತ. ಈ ಮಳೆ ಬರ್ತಿರುವಾಗ ಫುಲ್ಲು ಏನೂ ಕಾಣ್ತಿಲ್ಲ, ಎಲ್ಲ ಕಡೆ ಒಳ್ಳೆ ಫುಲ್ಲು ವೈಟಾಗಿಬಿಟ್ಟಿತ್ತು, ಅಷ್ಟು ಜ್ವರ ಬಂತು ಮಳೆ. ಹಾಗೆಯೇ ನೋಡಿ ಇಲ್ಲಿ ಎಷ್ಟು ಜ್ವರ ಬರ್ತಾ ಇದೆ ಅಂತ. ನಾನು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಗುಡುಗು ಮಿಂಚು ಎಲ್ಲ ಇತ್ತು. ಸೊ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಜ್ವರ ಬರ್ತಾಯಿದೆ ಮಳೆ. ಹಾಗೆಯೇ ಇದು ಏನು ಮನೆಯೊಳಗೆಲ್ಲ ನೀರು ನುಗ್ಗಿತ್ತು, ಅಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು. ಅಂದರೆ ಈ ಇರ್ಸ್ಲೊಡಿಯೋದು ಅಂತಾರಲ್ಲ, ಮನೆ ಬಾಗಿಲಿಗೆ ಇರ್ಸ್ಲೊಡಿತಿತ್ತು, ಅಷ್ಟು ಜೋರಾಗಿ ಬರ್ತಿತ್ತು.
ಈಗ ಈಗಲಿಂದನೇ ಸ್ಟಾರ್ಟ್ ಆಗೋಗಿದೆ. ಈ ಒಂದು 15 ಡೇಸ್ ಬ್ಯಾಕಿಂದನೇ ಮಳೆಗಾಲ ಏನೋ ಅಂತ ಅನಿಸ್ಬಿಟ್ಟಿದೆ. ಬೆಳಗ್ಗೆಲ್ಲ ಮಳೆ ಇರಲ್ಲ ನೋಡಿ, ಇದು ಮನೆ ಹಿಂದೆ ಎಷ್ಟು ಯಾವ ರೀತಿ ಗಾಳಿ ಮತ್ತು ಮಳೆ ಬರ್ತಾ ಇದೆ ಅಂತ. ಹಾಗೆಯೇ ನೋಡಿ ಇಲ್ಲಿ ಎಷ್ಟು ಜೋರಾಗಿ ಬರ್ತಾ ಇದೆ ಗಾಳಿ, ಅಂತೂ ಸಿಕ್ಕಾಪಟ್ಟೆ ಗಾಳಿ. ಈ ಗಾಳಿಗೆ ನಾವೇನಾದ್ರು ಹೋಗಿ ತೂರ್ಕೊಂಡು ಹೋಗ್ಬಿಡ್ತಿದ್ವಿ, ಅಷ್ಟು ಜೋರ ಗಾಳಿ ಬರ್ತಿತ್ತು, ಬೀಸ್ತಾ ಇತ್ತು. ಹಾಗೇ ನೋಡಿ ಇದೆಲ್ಲ ಗಿಡ ಮರ ಎಲ್ಲ ಮಳೆ ನಿಂತೋದಾದಮೇಲೆ ಫುಲ್ಲು ಎಲ್ಲ ಬಾಗೋಗ್ಬಿಟ್ಟಿದ್ವು, ಅಷ್ಟು ಜೋರು ಗಾಳಿ, ಮಳೆ, ಗುಡುಗು, ಮಿಂಚು. ನಮಗೆ ಮಿಂಚು ಗುಡುಗು ಅಂದರೆ ಭಯ ಆಗುತ್ತೆ, ಯಾಕಂದರೆ ಹೋದ ವರ್ಷ ನಾವು ಇದ್ದಿದ್ದ ಮನೆಗೇ ಸ್ವಲ್ಪ ಮಿಂಚು ತಗಲೋಗಿತ್ತು, ಸಿಡ್ಲು ಬಡ್ದೋಗಿತ್ತು ಎಡ್ಜಿಗೆ. ಸೊ ಆ ಸ್ವಲ್ಪ ಇದಕ್ಕೇ ನಮಗೆ ತಡ್ಕೊಳಕ್ಕಾಗಿಲ್ಲ. ನೋಡಿ ಯಾವ ರೇಂಜಿಗೆ ಬರ್ತಾ ಇದೆ ಮಳೆ ಅನ್ನೋದು, ಎಲ್ಲ ಕಡೆಯೂ ಇದೇ ರೀತಿ ಮಳೆ ಬರ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಕಡೆಯೂ ಇದೇ ರೀತಿ ಮಳೆ ಬಂದಿದ್ದರೆ ದಯವಿಟ್ಟು ಕಮೆಂಟ್ಸ್ ಹಾಕಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್. ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಂದು ಸರಿ ಕೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೇ ನನ್ನ ಚಾನಲ್ನಲ್ಲಿ ಎಲ್ಲ ಡೈಲಿ ವ್ಲಾಗು ಮತ್ತು ಏನೇನೋ ಕೆಲವೊಂದು ಇನ್ಫಾರ್ಮೇಷನ್ ಕೂಡ ನಾನು ಶೇರ್ ಮಾಡ್ಕೊತಾ ಇರ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.